ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಳಿಯಾಳ ತಾಲೂಕಿನ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆ 22ನೇ ದಿನಕ್ಕೆ ಕಾಲಿಟ್ಟಿದ್ದು ಸಾವಿರಾರು ಸಂಖ್ಯೆ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಬ್ಬು ಬೆಳೆಗಾರರ ಸಂಘಟನೆಯ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ನೀಡಿರುವ ಕರೆಗೆ ಒಗೊಟ್ಟು ಸೋಮವಾರ ಬೆಳಿಗ್ಗೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡ ಕಬ್ಬು ಬೆಳೆಗಾರರು ನಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಮೊದಲ ಆದ್ಯತೆ ಮೇರೆಗೆ ಹಳಿಯಾಳ ತಾಲೂಕಿನ ಕಬ್ಬನ್ನ ಸ್ವೀಕರಿಸಬೇಕು. ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನ ಪ್ರತಿ ಕಿಲೋಮೀಟರ್ಗೆ ಅನುಗುಣವಾಗಿ ಆಕರಿಸಬೇಕು. ಎಫ್ಆರ್ಪಿ ದರವನ್ನ ಪುನರ್ ಪರಿಶೀಲಿಸಬೇಕು. ಎಸ್ಎಪಿ ದರವನ್ನ ರಾಜ್ಯ ಸರ್ಕಾರ ಹೆಚ್ಚಿಸಬೇಕು. ಅಲ್ಲದೆ ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ಪ್ರಿಯಾರಿಟಿ ಲಿಸ್ಟ್ ಕುರಿತು ಪ್ರತಿ ಗ್ರಾಮಗಳಿಗೆ ಮಾಹಿತಿ ನೀಡಬೇಕು ಎಂದು ಕಬ್ಬು ಬೆಳೆಗಾರರು ಕಳೆದ 22 ದಿನದಿಂದ ನಿರಂತರವಾಗಿ ಪಟ್ಟಣದಲ್ಲಿ ಪ್ರತಿಭಟಿಸುತ್ತಿದ್ದಾರೆ. ರೈತರ ಬೇಡಿಕೆಯನ್ನ ಈಡೇರಿಸುತ್ತೇವೆ ಎಂದು ಹಳಿಯಾಳ ಪಟ್ಟಣದಲ್ಲಿ ಉಪವಿಭಾಗಾಧಿಕಾರಿ, ಜಿಲ್ಲಾಧಿಕಾರಿ ಹಾಗೂ ಕಾರವಾರ ನಗರದಲ್ಲಿ ಸಕ್ಕರೆ ಆಯುಕ್ತರು ಸಭೆ ನಡೆಸಿದ್ರು. ಆದರೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತಾಲೂಕು ಹಾಗೂ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಕುಮಾರ್ ಬೊಬಾಟೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಅಕ್ಟೋಬರ್ 15ರಂದು ಬೆಂಗಳೂರಿನಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸಿ ನ್ಯಾಯೋಚಿತ ಬೆಲೆ ನೀಡುವಂತೆ ಆಯೋಜಿಸಲಾಗಿದ್ದ ಸಭೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೈರಾಗಿರುವುದು ಸಹ ರೈತರ ಆಕ್ರೋಶಕ್ಕೆ ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ನ್ಯಾಯ ದೊರಕುವವರೆಗೆ ಪ್ರತಿಭಟನೆಯನ್ನ ಮುಂದುವರಿಸಲಾಗುತ್ತದೆ ಎಂದು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಮಲ್ಲಾರಿ ಗಾಡಿ ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಧಾರವಾಡದ ಪರಮಾತ್ಮ ಮಹಾರಾಜ, ಹರಿದ್ವಾರದ ಶಿವಾನಂದ ಮಹಾರಾಜ ಹಾಗೂ ಆದಿಶಕ್ತಿ ಪೀಠದ ಕೃಷ್ಣಾನಂದ ಭಾರತಿ ಸ್ವಾಮೀಜಿಗಳು ರೈತರ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಎಸ್ಕೆ ಗೌಡ, ಉಡಚಪ್ಪ ಬೊಬಾಟೆ, ಸಂಘಟನೆಯ ತಾಲೂಕಾ ಕಾರ್ಯದರ್ಶಿ ಅಶೋಕ್ ಮೇಟಿ, ನಾಗೇಂದ್ರ ಜಿಯೋಜಿ, ಪೂಜಾ ಧೂಳಿ, ಪುಂಡಲೀಕ ಗೋಡಿಮನಿ, ಸಂಜು ಬೀಸ್ಟೇಕರ್, ರಾಮದಾಸ್ ಬೆಳಗಾಂವ್ಕರ್, ಸುರೇಶ್ ಶಿವಣ್ಣನವರ್, ನಾಗರಾಜ್ ಗೌಡ, ಸಾವಿರಾರು ಸಂಖ್ಯೆಯ ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಿದ್ದರೂ ಬನವಾಸಿ ಅಭಿವೃದ್ಧಿ ಕಾಣದೆ ಜನರ ಕನಸು ನುಚ್ಚುನೂರಾಗಿದೆ. ಪ್ರವಾಸಿ ತಾಣವಾಗಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸೊರಗಿ ಹೋಗಿದೆ. ಶಿರಸಿ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ, ಪುರಾತನ ನಗರ ಎಂದೇ ಖ್ಯಾತಿಯ ಬನವಾಸಿ ಮೂಲಭೂತ ಸೌಕರ್ಯವಿಲ್ಲದೆ ತನ್ನ ಸತ್ವವನ್ನ ಕಳೆದುಕೊಳ್ಳುತ್ತಿದೆ. ಪ್ರತಿದಿನ ಬರುವ ನೂರಾರು ಪ್ರವಾಸಿಗರು ಸಹ ಮೂಲಭೂತ ಸೌಕರ್ಯದ ಕೊರತೆಯಿಂದ ಸಮಸ್ಯೆ ಅನುಭವಿಸುವಂತಾಗಿದೆ. ಬನವಾಸಿ ಶಿರಸಿ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟರೂ ಸಹ ಅದು ಯಲ್ಲಾಪುರ ಮುಂಡುಗೋಡ ವಿಧಾನಸಭಾ ವ್ಯಾಪ್ತಿಗೆ ಬರುತ್ತದೆ. ಬನವಾಸಿ ಪ್ರತ್ಯೇಕ ಗ್ರಾಮ ಪಂಚಾಯತ್ ಹೊಂದಿದ್ದು, ಬನವಾಸಿ ಮತ್ತು ಕಡಗೋಡ ಎಂಬ ಎರಡು ಗ್ರಾಮವಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಂಖ್ಯೆ 8,500ರಷ್ಟಿದೆ. ಬನವಾಸಿಯಲ್ಲಿ ಉಮಾ ಮಧುಕೇಶ್ವರ ದೇವಸ್ಥಾನ, ಪಂಪವನ, ವರದಾ ನದಿ ಪಾತ್ರ ಹೀಗೆ ಹಲವು ಪ್ರವಾಸಿ ತಾಣಗಳಿವೆ. ಅದರಲ್ಲಿ ದೇವಸ್ಥಾನಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ಉತ್ತಮ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡರೂ ಕೂಡ ಸಾಕಷ್ಟು ಮೂಲಭೂತ ಸಮಸ್ಯೆ ಇಲ್ಲಿದೆ. ಪ್ರವಾಸಿಗರ ಅನುಕೂಲತೆಗೆ ಸೂಕ್ತ ವ್ಯವಸ್ಥೆ ಇಲ್ಲ, ಮಾರ್ಗದರ್ಶಿಗಳ ಕೊರತೆ ಇದೆ, ಶೌಚಾಲಯ, ಸ್ನಾನಗೃಹ, ತಂಗಲು ಸುಸಜ್ಜಿತ ನಿವಾಸಗಳು ಇಲ್ಲ, ಸಂಜೆಯ ಬಳಿಕ ಶಿರಸಿ ಸೊರಬ ಮಾರ್ಗ ಸಂಪರ್ಕಿಸಲು ಬಸ್ ಸೌಕರ್ಯವೂ ಇಲ್ಲವಾಗಿದೆ. ಅಲ್ಲದೆ ಪ್ರಸಿದ್ಧ ಕಂಬೋತ್ಸವ ನಡೆಯುವ ವೇದಿಕೆ ದೇವಸ್ಥಾನದ ನಿರ್ವಹಣೆಯಲ್ಲೂ ನಿರ್ಲಕ್ಷ್ಯ ಕಾಣುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಬನವಾಸಿಯನ್ನು ಈಗ ಕದಂಬರ ರಾಜಧಾನಿ, ಮಯೂರಿನ ಒಂದು ರಾಜಧಾನಿ ಮತ್ತು ಕನ್ನಡದ ಪ್ರಥಮ ರಾಜಧಾನಿ ಅಂತಾರೆ. ಬಿಟ್ಟರೆ ಬನವಾಸಿಯಲ್ಲಿರುವ ಈ ಕೆಲವು ಪ್ರವಾಸಿಗರು ಬರುವಂದರೆ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇಲ್ಲ. ಮೊದಲನೇದಾಗಿ ನಮ್ಮದು ಶೌಚಾಲಯ. ಈ ಶೌಚಾಲಯನೇ ಬನವಾಸಿಯಲ್ಲಿ ಒಂದು ಎಲ್ಲ ಈಗ ಪ್ರವಾಸಿಗರಲ್ಲ, ಈ ಲೋಕಲ್ ಯಾರು ಮಾರ್ಕೆಟಿಗೆ ಬಂದಾರಪ್ಪ ಅಂದರೆ ಶೌಚಾಲಯ ಹೋಗ್ಬೇಕಾದ್ರೆ ಒಂದು ಶೌಚಾಲಯ ವ್ಯವಸ್ಥೆ ಬನವಾಸಿಯಲ್ಲಿ ಇಲ್ಲ.
ಈ ಪರಿಸ್ಥಿತಿ ಇದೆ. ಇದೊಂದು ಮೂಲಭೂತ ಇದರಲ್ಲಿ ಇದೊಂದು ಮುಖ್ಯವಾಗಿ ಆಗಬೇಕಾದಂಥದ್ದು. ಅದೇ ರೀತಿ ಹೇಳ್ಬೇಕಂದ್ರೆ ಇಲ್ಲೊಂದು ಪಂಪವನ ಇದೆ, ಪಂಪವನ ಅಂತ ಮಾಡಿದ್ದಾರೆ. ನಾವು ಸಣ್ಣಕ್ಕೆ ಇರ್ಬೇಕಂದ್ರೆ ಅದು ಪಂಪನ, ಪಂಪನಲ್ಲಿ ಹೆಂಗೆ ಇದೆಯಪ್ಪ ಅಂದರೆ ಅವನ್ನ ಗಿಡ ನೆಟ್ಟಾರೆ ಬಿಟ್ಟರೆ ಅದು ಏನೇ ಡೆವಲಪ್ಮೆಂಟ್ ಇಲ್ಲ. ಅಲ್ಲ ಅಂದರೆ ಈಗಾಗ ಕೆಲವು ಸ್ವಲ್ಪ ಫ್ಲೇವರ್ಸ್ಗಳು ಹಾಕಿದ್ದಾರೆ, ಆ ಫ್ಲೇವರ್ಸ್ ಮೇಲೆ ಸಮೇತ ಈಗ ಇದು ಹುಲ್ಲು ಬೆಳ್ಕೊಂಡಿದೆ, ಆ ನಮೂನೆ ಆಗಿದೆ. ನಂತರದಲ್ಲಿ ಇಲ್ಲೊಂದು ಪ್ರವಾಸಿ ಬಂಗಲೆ ಇದೆ, ಅಲ್ಲಿ ಮ್ಯೂಸಿಯಂ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಸುಮಾರು ವರ್ಕ್ ಮಾಡಿದರು. ವರ್ಕ್ ಮಾಡಿ ಏನಪ್ಪ ಅಂದರೆ ಹಾಳು ಬಿದ್ದರೆ ಭೂತ್ ಬಂಗಲೆ ಆದಂಗೆ ಆಗಿದೆ ಬನವಾಸಿ ಪರಿಸ್ಥಿತಿ. ಈ ಬನವಾಸಿ ಇಂಥ ಮೂಲಭೂತ ಸೌಕರ್ಯ ಸರಿ ಇಲ್ಲದಂಗೆ ಇದ್ದಕ್ಕೆ ಪ್ರವಾಸಿಗರು ಏನು ಬಂದು ಮಾಡ್ತಾರೆ ಇಲ್ಲಿ? ಈ ಪ್ರವಾಸಿಗರು ಬೆಳಗ್ಗೆ ಬಂದರು ಅಂದರೆ ಅಲ್ಲಿ ದೇವಸ್ಥಾನ ಹತ್ರ ಹೋದರೆ ಸರಿಯಾಗಿ ಒಂದು ಟಾಯ್ಲೆಟ್ ವ್ಯವಸ್ಥೆ, ಅಲ್ಲಿರೋ ಒಂದೇ ಎರಡು ಟಾಯ್ಲೆಟ್ ವ್ಯವಸ್ಥೆ, ಅದಕ್ಕೆ ಒಂದು ಬಸ್ಸಿನ ಜನ ಬಂದರೆ ಒಂದು 50-60 ಜನ ಬಂದರೆ ಅವರಿಗೆ ಸರಿಯಾಗಿ ಟಾಯ್ಲೆಟ್ ಕೆಳಗೆ ಹೋಗ್ತೀರಾ, ಹೊಳೆ ಸುತ್ತ ಹೊಳೆ ಬದಿ ಹುಲ್ಲು ಅಲ್ಲಿ ಕಾಲಿಡ್ಲಿಕ್ಕಾಗಲ್ಲ, ಆ ನಮೂನಿ ಬಹಿರ್ದೆಸೆ ಮಾಡಿರ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು? ಪರಿಹಾರ ಆಗಬೇಕಲ್ಲ. ಮತ್ತು ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ಗಾಗಿ ಒಳ್ಳೆ ಜಾಗ ಉಂಟು, ಬನವಾಸಿ ಒಂದು ಕಂಪೌಂಡ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಆದರೆ ಎದುರಿಗೆ ಒಂದು ಸ್ವಲ್ಪ ಕ್ಲೀನ್ ಇದ್ದು ಬಿಟ್ಟರೆ ಹಿಂದೆ ಬದಿ ಅದೇ ಬಸ್ ಸ್ಟ್ಯಾಂಡನ್ನು ಹಿಂದೆ ಮಾಡಿ ಎದುರಿಗೆಲ್ಲ ಬಸ್ಗಳು ನಿಲ್ಲಲಿಕ್ಕೆ ಅದೊಂದು ಎಲ್ಲ ವ್ಯವಸ್ಥೆ ಮಾಡಿದರೆ ಅದೊಂದು ಚೆನ್ನಾಗಿ ಆಗ್ತಿತ್ತು. ಆದರೆ ಯಾವುದಕ್ಕೂ ನಮ್ಮ ಗೌರ್ಮೆಂಟ್ನವ್ರು ಅದನ್ನು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಕ್ರಮ ಕೈಗೊಳ್ತಾ ಇಲ್ಲ. ಇದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಹಲವು ವರ್ಷಗಳ ಹಿಂದೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದ್ದು, ಆದರೆ ಕಾರ್ಯನಿರ್ವಹಿಸದೆ ಅದು ಕೂಡ ಈಗ ನಿಷ್ಕ್ರಿಯವಾಗಿದೆ. ಆಗ ನಡೆದ ಒಂದಷ್ಟು ಅಭಿವೃದ್ಧಿ ಕೆಲಸವೇ ಅಂತಿಮ ಎಂಬಂತಾಗಿದೆ. ಇಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಜ್ಞ ವೈದ್ಯರು, ಸಿಬ್ಬಂದಿಗಳ ಕೊರತೆ ಇದ್ದು, ಈ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಿ ತಜ್ಞ ವೈದ್ಯರನ್ನ ನೇಮಿಸಬೇಕು. ದಿನದ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಮಾಡಿದ್ರೆ ಜನರಿಗೆ ಅನುಕೂಲ ಎಂಬ ಆಗ್ರಹವಿದೆ. ಬನವಾಸಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಜೊತೆಗೆ ಆಡಳಿತ ತಾಣವಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಲ್ಲಿನ ಜನರು ಕಚೇರಿ ಕೆಲಸಕ್ಕೆ ದೂರದ ಶಿರಸಿಗೆ ಅಲೆಯುವ ಬದಲು ಬನವಾಸಿಯನ್ನೇ ತಾಲೂಕಾಗಿ ರಚಿಸಿದ್ರೆ ಆಡಳಿತಕ್ಕೂ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಅನುಕೂಲವಾಗಲಿದೆ ಎಂಬುದು ಹೋರಾಟಗಾರರ ಅಭಿಪ್ರಾಯವಾಗಿದೆ. ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ, ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಬನವಾಸಿ. ಈ ಬನವಾಸಿ ಬಗ್ಗೆ, ಇದರ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೇವೆ, ಬನವಾಸಿ ಅಭಿವೃದ್ಧಿ ಕಾಣಬೇಕು, ಆ ದಿಶೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅದನ್ನು ನೀಗಿಸಿರತಕ್ಕಂತ ಒಂದು ಬೇಡಿಕೆ ಬಹಳ ವರ್ಷಗಳಿಂದ ನಾವು ಇಡ್ತಾ ಬಂದಿದ್ದೇವೆ. ಈ ಉದಾಹರಣೆಗೆ ಬಹಳ ದೊಡ್ಡ ಏರಿಯಾ ಬನವಾಸಿ ವಲಯ, ಬನವಾಸಿ ಹೋಬಳಿ, ಸದನ 72 ಹಳ್ಳಿಗಳಿದೆ. ಅಲ್ಲಿ ಉತ್ತಮವಾದ ಒಂದು ಆಸ್ಪತ್ರೆ ಇದೆ, ಇಲ್ಲಿವರು ಕೂಡ ಅದು PHC ಆಗಿ ಮುಂದುವರಿದಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದೆ. ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಬೇಕು, CHC ಆಗಬೇಕು ಅಂತಕ್ಕಂಥ ಒಂದು ಕೂಗು ಭಾಳ ವರ್ಷಗಳಿಂದ ಹೇಳ್ತಾ ಬಂದ್ವಿ. ಅದು ಮೇಲ್ದರ್ಜೆಗೆ ಏರಲೇ ಇಲ್ಲ. ನಮಗೆ ಇದ್ರ ಬಗ್ಗೆ ಬಹಳ ಬೇಸರ ಇದೆ. ಅದು ಕೂಡಲೇ ಮೇಲ್ದರ್ಜೆಗೆ ಏರಿದರೆ ಜನರಿಗೆ, ನಮ್ಮ ಎಲ್ಲರೂ ಕೂಡ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇಲ್ಲಿ OPD ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಆ ದೃಷ್ಟಿಯಲ್ಲಿ ಇದು ನಮ್ಮ ಆಸ್ಪತ್ರೆ ಮೇಲ್ದರ್ಜೆಗೆ ಏರಬೇಕು. ಇನ್ನು ಎರಡನೇದಾಗಿ, ನಮ್ಮದು ಎಜುಕೇಷನ್ ದೃಷ್ಟಿಯಿಂದ ಒಂದು ಪದವಿ ಕಾಲೇಜ್ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ. ಪದವಿ ಕಾಲೇಜಲ್ಲಿ ಕೂಡಲೇ ಆಗಬೇಕು, ಮತ್ತು ಅಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಮೂರು ಸೆಕ್ಷನ್ ಕೂಡ ಅಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಆಮೇಲೆ ಬನವಾಸಿಗೆ ಸಂಪರ್ಕ ರಸ್ತೆಗಳ ಕೊರತೆ ಇದೆ. ಉದಾಹರಣೆಗೆ ಸಿರಿಸಿ ಬನವಾಸಿ ಒಂದು ಚೆನ್ನಾಗಿರ್ಬೋದು, ಬನವಾಸಿಯಿಂದ ಸೊರಬ ಇರ್ಬೋದು ಅಥವಾ ಜಡೆ ಇರ್ಬೋದು, ಈ ಕಡೆ ಚಂದ್ರಗುತ್ತಿ ಇರ್ಬೋದು, ಅವೆಲ್ಲ ಸಂಪರ್ಕಗಳು ಅತ್ಯಂತ ಕಡಿಮೆ ಸಮಯದಲ್ಲಿ ಅಲ್ಲಿ ಮುಟ್ಟತಕ್ಕಂಥ ವ್ಯವಸ್ಥೆಗಳಿದೆ, ಅದೆಲ್ಲ ಸರ್ವೆ ಮಾಡಿ ಇಟ್ಟಿದ್ದಾರೆ. ಆ ಸಂಪರ್ಕ ವ್ಯವಸ್ಥೆಗಳು ಚೆನ್ನಾಗಿ ಆಗಬೇಕು, ಡಾಂಬರೀಕರಣ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಈ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ. ಒಟ್ಟಾರೆ ಹಲವು ವಿಶೇಷತೆಗಳನ್ನು ಹೊಂದಿರುವ ಬನವಾಸಿ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಮುಂದೆ ಬರಬೇಕಿದೆ. ಕಾರಣ, ಕನ್ನಡದ ಪ್ರಥಮ ರಾಜಧಾನಿಗೆ ಮತ್ತಷ್ಟು ಮೂಲಭೂತ ಸೌಕರ್ಯವನ್ನು ಒದಗಿಸುವ ಕೆಲಸ ಆಡಳಿತ ವರ್ಗದಿಂದ ಆಗಬೇಕಿದೆ. ಈ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಸಾಧಾರಣ 9 ವರ್ಷಗಳ ಹಿಂದೆ ಚಾಲನೆಗೆ ಬಂದಿದೆ. ನಾವು ತಿಳ್ಕೊಂಡ ಮಟ್ಟದಲ್ಲಿ ಅದು ಆ ಕೆಲಸವನ್ನು ಮಾಡಲಿಲ್ಲ. ಒಂದು ರೀತಿ ಗಗನ ಕುಸುಮವಾಗಿದೆ. ಆ ದೃಷ್ಟಿನಲ್ಲಿ ಒಂದು 2 ಸಾರಿ ಅಮೌಂಟ್ ಬಿಡುಗಡೆ ಆಯಿತು. ಒಂದು ಸಾರಿ 5 ಕೋಟಿ, ಒಂದು ಸಾರಿ 1.5 ಕೋಟಿಯನ್ನು ಬಿಡುಗಡೆ ಆಯಿತು. ಅದು ಬಿಟ್ಟರೆ ಮತ್ತೆ ಬನವಾಸಿ ಪ್ರಾಧಿಕಾರ ಬೇರೆ ಏನು ಕೆಲಸ ಮಾಡಲೇ ಇಲ್ಲ. ನಮಗೆ ಅದರ ಬಗ್ಗೆ ಭಾಳ ಬೇಸರ ಇದೆ. ನಾವು ಭಾಳ ಆಶೆ ಹೊತ್ತಿದ್ವಿ, ಕನಸನ್ನು ಇಟ್ಟುಕೊಂಡಿದ್ವಿ, ಬನವಾಸಿ ಪ್ರಾಧಿಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಅದು ಒಳ್ಳೆ ಕೆಲಸ ಮಾಡಲಿ ಅಂತಕ್ಕಂಥ ವಿಚಾರ ಈಗಲೂ ಕೂಡ ನಾವು ಹೇಳ್ತಾ ಇದ್ದೇವೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತ ಹೇಳಿದರೆ, ಬನವಾಸಿಯನ್ನು ಪ್ರತ್ಯೇಕವಾಗಿ ಒಂದು ತಾಲೂಕಾ ಕೇಂದ್ರವಾಗಿ ಘೋಷಣೆ ಮಾಡಿದರೆ ಸರ್ಕಾರ, ಇದೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಬಹುದು. ನೋಡಿ, ವಿದ್ಯುತ್ ಗ್ರಿಡ್ಡು
ಎಷ್ಟು ವರ್ಷಗಳ ನಾವು ಪ್ರಯತ್ನ ಅದು ಇನ್ನುವರೆಗೂ ಸಾಧ್ಯ ಆಗಿಲ್ಲ. ಈಗ ಸ್ವಲ್ಪ ಕೆಲಸ ಬರೆದಿಂದ ಸಾಗಿದೆ, ಅದು ಆದಷ್ಟು ಶೀಘ್ರ ಕಾರ್ಯಾರಂಭ ಮಾಡಲಿ ಅಂತಕ್ಕಂಥ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸ್ತೇವೆ. ಹಾಗಾಗಿ ಬನವಾಸಿನ ಪ್ರತ್ಯೇಕ ತಾಲೂಕನ್ನಾಗಿ ಮಾಡಿಕೊಟ್ರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೋದು. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್, ಶಿರ್ಸಿ. ಮಳೆಗಾಲ ಬಂತೆಂದ್ರೆ ನಮ್ಮೂರ ರಸ್ತೆಗಳು ಗದ್ದೆಗಳಾಗ್ತಿವೆ. ಹಳ್ಳದ ಮಾದರಿಯಲ್ಲಿ ನೀರು ಹರಿದು ಕೊರಕಲು ಬೀಳುತ್ತಿವೆ. ನಮಗೊಂದು ಸರ್ವ ಋತು ರಸ್ತೆ ನಿರ್ಮಿಸಿಕೊಡಿ ಎಂದು ಕೇಳಿ ದಶಕವಾದರೂ ಏನೂ ಆಗ್ತಿಲ್ಲ. ಇದು ಶಿರಸಿ ಅಣಲೆಬೈಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಮುರುಡು ಗ್ರಾಮದ ಹಲವು ಹಳ್ಳಿಗಳ ಜನತೆಯ ಗೋಳು. ಶಿರ್ಸಿ ಅಣಲೆಬೈಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಮುರುಡು ಗ್ರಾಮದಲ್ಲಿ ಮಳೆಗಾಲ ಬಂತೆಂದ್ರೆ ರಸ್ತೆ ಯಾವುದೋ, ನೀರಿನ ಹೊಂಡ ಯಾವುದೋ ಎಂಬ ಸ್ಥಿತಿ ಉದ್ಭವವಾಗುತ್ತದೆ. ಹೆರೂರಿನಿಂದ ಆರಂಭಗೊಳ್ಳುವ ರಸ್ತೆ ಹುಕ್ಲಕೈ, ಅತ್ತಿಮುರುಡು, ಕೋಚಗೇರಿ, ಹರಿಜನವಾಡ, ಕಂಚಿನಮನೆ, ಮರಗುಡಿಗದ್ದೆ, ಹುಲಿಮನೆ, ಕಿಚಿಕೇರಿ, ಹೊಸಗದ್ದೆ ತಲುಪುತ್ತದೆ. 4 ಕಿಲೋಮೀಟರ್ ಈ ರಸ್ತೆ ಇಲ್ಲಿಯವರ ಏಕೈಕ ಸಂಪರ್ಕ ಮಾರ್ಗ. ಪ್ರತಿದಿನ ಇದೇ ಮಾರ್ಗದಲ್ಲಿ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ತೆರಳುತ್ತಾರೆ. ಮಳೆಗಾಲದ ದಿನದಲ್ಲಿ ಜನತೆಯ ಆರೋಗ್ಯ ಕೆಟ್ಟರೆ ಇದೇ ಮಾರ್ಗದಲ್ಲಿ ಸಾಗಬೇಕು ಎನ್ನುತ್ತಾರೆ ಇಲ್ಲಿಯ ನಿವಾಸಿಗಳಾದ ಚಂದ್ರಶೇಖರ್ ಹೆಗಡೆ, ವೆಂಕಟರಮಣ ಹೆಗಡೆ, ಅಣ್ಣಪ್ಪ ಗೌಡ ಇತರರು. ನಮ್ದು ಹೇರೂರು ಕಂಚಿ ಮನೆ ಹೇಳಿ, ಇಲ್ಲಿ ಕಟ್ಟೆಬಿರ್ಲಪಟ್ಟಿಂದ ನಮ್ಮೂರು ಮತ್ತೆ ಹುಗ್ಲಕಾಯಿ, ಹರಿಜನವಾಡ ರಸ್ತೆ, ಬೆಳಕಂಡ, ಕಿಂಚಿಕೇರಿ, ಎಲ್ಲಾ ಕಡೆಗೂ ಈ ಸಂಪರ್ಕ ರೋಡ್ ಸುಮಾರು ಮನವಿ ನಾವು ಕೊಟ್ಟರು, ಅದು ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಿ ಈಗ ಸ್ಥಳೀಯ ಆಡಳಿತಕ್ಕಾಗಲಿ ಮತ್ತೆ ಗೌರ್ಮೆಂಟ್ಗಾಗಲಿ ನಮ್ಮದು ಮೀಡಿಯಾದ ಮುಖಾಂತರ ಮನವಿ ಏನಂದ್ರೆ, ನಮಗೊಂಚೂರು ರಸ್ತೆ ಮಾಡಿಕೊಡಿ ಮೂಲಭೂತ ಸೌಕರ್ಯಕ್ಕೆ. ಮತ್ತೆ ಶಾಲೆ ಹುಡ್ರು, ಹೆಂಗಸರು, ಮಕ್ಕಳು, ವೃದ್ಧರು ಎಲ್ಲರಿಗೂ ಸಂಪರ್ಕ ನಮಗೆ ಹೇರೋರೇ ಆಗ್ಬಿಟ್ಟಿದೆ. ಇಲ್ಲಿ ಕಟ್ಟೆವೇಲು ಪಟ್ಟಿಯಿಂದ ಇಲ್ಲಿ ಮಳೆಗಾಲದಲ್ಲಿ ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ಒಂದು ಮನವಿ ನಮ್ಮದು, ಪಂಚಾಯತ್ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರವನ್ನು ಮಾಡಲಾಗಿತ್ತು, ಆದರೆ ತಹಸೀಲ್ದಾರ್ ಬಂದು ನಮಗೆ ಭರವಸೆಯನ್ನು ಕೊಟ್ಟರು ಕೂಡ ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಆದರೂ ಆಮೇಲೆ ಮತದಾನವನ್ನು ಮಾಡಿದ್ದೇವೆ. ಮತ್ತು ಈ ರೋಡು ಕಟ್ಟೆಬೀರಪಟ್ಟಿಯಿಂದ ನಮಗೆ ಹೊಸಗದ್ದೆ, ಕಾನ್ಸೂರು ಏನು ಮೇನ್ ರೋಡ್ ಇದೆ, ರಾಜ್ಯ ಹೆದ್ದಾರಿ, ಅದಕ್ಕೆ ಲಿಂಕ್ ರೋಡ್ ಆಗ್ತದೆ. ಇದು ಭಾಳಷ್ಟು ಕುಟುಂಬಗಳಿಗೆ ಇದು ಅನುಕೂಲ. ಒಂದು 3-4 ಕಿಲೋಮೀಟರ್ ಅಷ್ಟು ರೋಡು ಅತ್ಯಂತ ಕಳಪೆಯಾಗಿದೆ. ಈಗ ಯಾವುದೇ ಒಂದು ಯೋಜನೆಯಲ್ಲೂ ಕೂಡ ಈ ರೋಡನ್ನು ಕೈ ಎತ್ತಿಕೊಳ್ಳಲಿಲ್ಲ. ಹಾಗಾಗಿ ಅತ್ಯಂತ ತುರ್ತು ಅಗತ್ಯ ಇದೆ ನಮಗೆ. ತಕ್ಷಣದಲ್ಲಿ ಇದನ್ನು ನಮಗೆ ಯಾವ ಯೋಜನೆಯಲ್ಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ. ತಕ್ಷಣದಲ್ಲಿ ಇದು ಈ ಕೆಲಸ ಆಗಬೇಕು. ಹಾಂ, ಮುಂದಿನ ಕ್ರಮವನ್ನು ನಾವು ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ. ಅಣಲೆಬೈಲ್ ಪಂಚಾಯಿತಿ ವ್ಯಾಪ್ತಿಯ ಉಳಿದ ರಸ್ತೆಗಳನ್ನು ಸರ್ವ ಋತು ರಸ್ತೆಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ನಮ್ಮ ರಸ್ತೆಯನ್ನು ಇದುವರೆಗೂ ಕಡೀಕರಣ ಸಹ ಮಾಡಿಲ್ಲ ಎಂದು ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ವ ಋತು ರಸ್ತೆ ಆಗ್ರಹಕ್ಕೆ ಯಾರಿಂದಲೂ ಸ್ಪಂದನೆ ಸಿಗದಿದ್ದಾಗ ಗ್ರಾಮಸ್ಥರೆಲ್ಲ ಸೇರಿ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ರು. ಆ ವೇಳೆ ಗ್ರಾಮಕ್ಕೆ ಅಧಿಕಾರಿಗಳ ದಂಡೇ ಓಡಿಬಂದಿತ್ತು. ಸ್ವತಃ ತಹಶೀಲ್ದಾರರು ಆಗಮಿಸಿ ಗ್ರಾಮಸ್ಥರ ಮನ ಒಲಿಸಿದ್ರು. ಸರ್ವ ಋತು ರಸ್ತೆ ಭರವಸೆಯನ್ನು ಸಹ ನೀಡಿದ್ರು. ಆದರೆ ಈಗ ಎಲ್ಲವೂ ಅಧಿಕಾರಿಗಳಿಗೆ ಮರೆತು ಹೋಗಿದೆ. ತಹಶೀಲ್ದಾರರ ಭರವಸೆ ಸಹ ನೆಲಕಚ್ಚಿದೆ. ನಮ್ಮಲ್ಲಿ ಕೇವಲ 289 ಮತಗಳಿವೆ. ಇದೇ ಕಾರಣಕ್ಕೆ ಈ ಗ್ರಾಮಗಳ ನಿರ್ಲಕ್ಷ್ಯ ಆಗಿರಬಹುದು ಎನ್ನುತ್ತಾರೆ ಕಂಚಿನ ಮನೆಯ ಗಣಪತಿ ಹೆಗಡೆ. ಈ ಮೊದಲು 2 ಬಾರಿ ಈ ರಸ್ತೆಗೆ ಕಡೀಕರಣಕ್ಕೆ ಹಣ ಮಂಜೂರಾಗಿದೆ ಎಂಬ ಮಾತು ಕೇಳಿಬಂದಿತ್ತು. ಆದರೆ ಏನಾಯ್ತೋ ತಿಳಿದಿಲ್ಲ, ಹಣ ಮಾತ್ರ ಬಿಡುಗಡೆ ಆಗಲೇ ಇಲ್ಲ. ಗ್ರಾಮಸ್ಥರ ಪೇಚಾಟಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ. ಸರ್ವ ಋತು ರಸ್ತೆ ಆಗದಿರುವ ಬಗ್ಗೆ ನಾವು ಯಾರ ಮೇಲೂ ಆಕ್ಷೇಪಣೆ ಮಾಡುವುದಿಲ್ಲ. ನಮ್ಮ ಬೇಡಿಕೆ ರಸ್ತೆ ಆಗಬೇಕು. ಕುಗ್ರಾಮದಂತಾಗಿರುವ ನಮ್ಮ ಗ್ರಾಮಗಳ ಸಮಸ್ಯೆ ತಪ್ಪಬೇಕು ಎನ್ನುತ್ತಾರೆ ಸಂತೋಷ್ ಹೆಗಡೆ ಬಾಲಚಂದ್ರಗೌಡ, ಅತ್ತಿಮುರುಡು ಗ್ರಾಮಸ್ಥರು. ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಪ್ರಮುಖ ಪ್ರದೇಶವೊಂದರಲ್ಲಿ ಬೆಲೆ ಬಾಳುವ ಸ್ಥಳವನ್ನು ಒತ್ತುವರಿ ಮಾಡಿದ್ದನ್ನು ತೆರವುಗೊಳಿಸುವವರೆಗೆ ಸಾಮಾನ್ಯ ಸಭೆ ನಡೆಯಲು ಬಿಡುವುದಿಲ್ಲ ಎಂದು ನಗರಸಭಾ ಸದಸ್ಯರು ಪಟ್ಟು ಹಿಡಿದ ವಿದ್ಯಮಾನ ದಾಂಡೇಲಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ. ಹಳೆ ನಗರಸಭೆ ಮೈದಾನದ ಹತ್ತಿರದಲ್ಲಿದ್ದ ದಾಂಡೇಲಿ ನಗರಸಭೆಯ ಖಾಲಿ ಭೂಪ್ರದೇಶವನ್ನು ನಾಮದೇವ್ ಉಪ್ಪಾರ ಎಂಬುವವರು ಒತ್ತುವರಿ ಮಾಡಿ ಆವರಣ ಬೇಲಿಯನ್ನ ಹಾಕಿದ್ರು. ಈ ಬಗ್ಗೆ ನಗರಸಭೆಗೆ ದೂರು ಕೂಡ ಬಂದಿತ್ತು. ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿಗಳು ವಿಚಾರಿಸಿದಾಗ ತನ್ನ ತೆರಿಗೆ ತುಂಬಿದ ಪಾವತಿ ಇದೆ ಎಂಬುದನ್ನು ಸಂಬಂಧಿಸಿದವರು ತೋರಿಸಿದ್ದರು ಎನ್ನಲಾಗಿದೆ.
ಸೋಮವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಅಜೆಂಡಾ ವಿಷಯ ಚರ್ಚೆಗೂ ಮುನ್ನವೇ ಸದಸ್ಯರು ಈ ಅತಿಕ್ರಮಣದ ವಿಚಾರವನ್ನ ಪ್ರಸ್ತಾಪಿಸಿದ್ರು. ನಗರಸಭಾ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ, ಮೋಹನ್ ಹಲ್ವಾಯಿ, ಅನಿಲ್ ನಾಯ್ಕರ, ದಶರಥ ಬಂಡಿವಡ್ಡರ್, ನರೇಂದ್ರ ಚೌಹಾಣ್, ರುಕ್ಮಿಣಿ ಬಾಗಡೆ, ವೆಂಕಟರಮಣಮ್ಮ ಮೈತಕುರಿ ಮತ್ತಿತರರು ಈ ಅತಿಕ್ರಮಣದ ವಿಚಾರವಾಗಿ ಆಕ್ಷೇಪಿಸಿದ್ರು. ಮೋಹನ್ ಹಲ್ವಾಯಿ ಹಾಗೂ ಅನಿಲ್ ನಾಯ್ಕರು ತಕ್ಷಣವೇ ಆ ಅತಿಕ್ರಮಣವನ್ನ ತೆರವುಗೊಳಿಸಬೇಕು, ಎಲ್ಲಿಯವರೆಗೆ ಅತಿಕ್ರಮಣವನ್ನ ತೆರವುಗೊಳಿಸಿ ಅತಿಕ್ರಮಣ ಮಾಡಿದವರ ಮೇಲೆ ದೂರು ದಾಖಲಿಸುವುದಿಲ್ಲವೋ ಅಲ್ಲಿಯವರೆಗೆ ಸಭೆ ನಡೆಯಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಯಾಸ್ಮಿನ್ ಕಿತ್ತೂರ್ ಮಾತನಾಡಿ, ನಗರಸಭೆ ಜಾಗಕ್ಕೆ ಯಾವ ಆಧಾರದ ಮೇಲೆ ಅವರು ಆವರಣ ಬೇಲಿ ಹಾಕಿದ್ರು ಹಾಗೂ ಅವರಿಗೆ ತೆರಿಗೆಯನ್ನ ದಾಖಲಿಸಿದವರು ಯಾರು? ಆ ಭೂಮಿ ಯಾವುದೇ ಲೀಸ್ ವ್ಯಾಪ್ತಿಗೆ ಒಳಪಟ್ಟಿಲ್ಲ. ಹೀಗಿರುವಾಗ ತೆರಿಗೆ ತುಂಬಿಸಿಕೊಂಡ ಅಧಿಕಾರಿಗಳ ಬಗ್ಗೆಯೂ ಕೂಡ ವಿಚಾರಣೆ ನಡೆಸಬೇಕು ಮತ್ತು ತಕ್ಷಣ ಒತ್ತುವರಿಯನ್ನ ತೆರವುಗೊಳಿಸಬೇಕು ಎಂದರು. ನರೇಂದ್ರ ಚೌಹಾಣ್ ಮಾತನಾಡಿ, ನಗರಸಭೆಯ ಖಾಲಿ ಪ್ರದೇಶವನ್ನ ಈ ಒತ್ತುವರಿ ಮಾಡಿರುವುದರ ಹಿಂದೆ ಯಾರ ಕೈವಾಡವಿದೆ? ಯಾವುದೇ ಲೀಸ್ಗೆ ಒಳಪಡದ ಭೂಮಿಯನ್ನ ಇವರು ಈ ರೀತಿ ಆಕ್ರಮಿಸಿ ತೆರಿಗೆಯ ದಾಖಲೆಯನ್ನ ಸೃಷ್ಟಿ ಮಾಡುವುದು ಕೂಡ ಅಪರಾಧವಾಗಿದೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು. ಇದೇ ವಿಚಾರವಾಗಿ ಮಾತನಾಡಿದ ದಶರಥ್ ಬಂಡಿವಡ್ಡರ್, ಅತಿಕ್ರಮಣ ಮಾಡಿ ಬಹಳ ದಿನಗಳಾದರೂ ತೆರವುಗೊಳಿಸದೇ ಇರುವ ಬಗ್ಗೆ ಪ್ರಶ್ನಿಸಿ ಅತಿಕ್ರಮಣ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಬಹುತೇಕ ಎಲ್ಲಾ ಸದಸ್ಯರು ಕೂಡ ಈ ಅತಿಕ್ರಮಣವನ್ನ ತೆರವುಗೊಳಿಸುವಂತೆ ಧ್ವನಿಗೂಡಿಸಿದ್ರು. ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಕೂಡ ಈ ರೀತಿ ಅತಿಕ್ರಮಣ ಮಾಡುವುದು ಕಾನೂನು ಬಾಹಿರವಾಗಿದ್ದು ತಕ್ಷಣ ಇದನ್ನ ತೆರವುಗೊಳಿಸುವಂತೆ ಪೌರಾಯುಕ್ತರಿಗೆ ಸೂಚಿಸಿದ್ರು. ಇನ್ನು ಪೌರಾಯುಕ್ತ ರಾಜಾರಾಮ್ ಪವಾರ್ ಸಿಬ್ಬಂದಿಗಳನ್ನ ಕಳುಹಿಸಿ ಈ ತಕ್ಷಣ ಅತಿಕ್ರಮಣವನ್ನ ತೆರವುಗೊಳಿಸಿ ನಮಗೆ ದಾಖಲೆಯನ್ನ ನೀಡುವಂತೆ ಹೇಳಿದ್ರು. ನಂತರ ಅಧ್ಯಕ್ಷರು ಸಭೆಯನ್ನ ಮುಂದುವರಿಸುವ ಸಂದರ್ಭದಲ್ಲಿ ಮತ್ತೆ ಪ್ರತಿಭಟಿಸಿದ ಸದಸ್ಯರಾದ ಮೋಹನ್ ಹಲ್ವಾಯಿ ಹಾಗೂ ಅನಿಲ್ ನಾಯ್ಕರು ಅತಿಕ್ರಮಣ ತೆರವುಗೊಳಿಸಿದ ದಾಖಲೆ ಹಾಗೂ ಅದರ ವಿಡಿಯೋ ನಮಗೆ ಬರುವವರೆಗೂ ನಾವು ಈ ಸಭೆ ನಡೆಯಲು ಬಿಡುವುದಿಲ್ಲ, ನಿಂತುಕೊಂಡೇ ಇರುತ್ತೇವೆ, ಅಲ್ಲಿಯವರೆಗೂ ಯಾವುದೇ ವಿಷಯ ಚರ್ಚೆ ಮಾಡಕೂಡದು ಎಂದು ಮತ್ತೆ ಪ್ರತಿಭಟಿಸಿದ್ರು. ಹೀಗಾಗಿ ಒಂದಿಷ್ಟು ಕಾಲ ಸಭೆಯಲ್ಲಿ ಯಾವುದೇ ಚರ್ಚೆ ನಡೆಯದೆ ಸಾಗುವಂತಾಯಿತು. ನಂತರ ಒತ್ತುವರಿ ತೆರವುಗೊಳಿಸಲು ಹೋಗಿದ್ದ ನಗರಸಭೆಯ ಸಿಬ್ಬಂದಿಗಳು ಅತಿಕ್ರಮಣಕ್ಕೆ ಹಾಕಿದ ಆವರಣ ಬೇಲಿಯನ್ನ ತೆರವುಗೊಳಿಸಿ ಫೋಟೋವನ್ನ ನಗರಸಭಾ ಸದಸ್ಯರ ವಾಟ್ಸಪ್ಗೆ ರವಾನೆ ಮಾಡಿದ ನಂತರವೇ ಸಭೆ ಮುಂದುವರಿತು. ಅಂತೂ ಇಂತೂ ಸಾಮಾನ್ಯ ಸಭೆಯಲ್ಲಿ ನಗರಸಭಾ ಸದಸ್ಯರ ಬಿಗಿಪಟ್ಟಿನಿಂದಾಗಿ ಒತ್ತುವರಿಯಾಗಿದ್ದ ನಗರಸಭೆಯ ಬೆಲೆ ಬಾಳುವ ಜಾಗ ತೆರವುಗೊಳ್ಳುವಂತಾಯಿತು. ಶಿರೋಡ್ಕರ್ ಜುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ, 916 BIS ಹಾಲ್ಮಾರ್ಕ್, ನ್ಯಾಚುರಲ್ ಡೈಮಂಡ್ ಜ್ಯುವೆಲ್ಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ,
ಸಿಲ್ವರ್ ಜ್ಯುವೆಲರಿ ಅಂಡ್ ಆರ್ಟಿಕಲ್ಸ್ ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲರಿ ಗೆಟ್ ಲಕ್ಷುರಿ ಅಂಡ್ ಪ್ರೀಮಿಯಂ ಜ್ಯುವೆಲರಿ ಓನ್ಲಿ ಎಟ್ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಗೆಟ್ ಎಕ್ಸೈಟಿಂಗ್ ಆಫರ್ಸ್ ಆನ್ ದಿಸ್ ದಿವಾಲಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.